ಕಾದಂಬರಿ ನನ್ನಲ್ಲಿ ಹುಟ್ಟೋದು ಹೇಗಾದರೆ ನಾನು ಫಸ್ಟ್ ಲೈನ್ ಬರೆದ ಮೇಲೆ ಅದು ಎರಡನೇ ಲೈನ್ ಬರೆಸುತ್ತೆ, ಹಂಗೆ ಅದು ಹಾಗಾಯ್ತದು. ಆಮೇಲೆ ನಮ್ಮ ಊರು, ನನ್ನ ಬಾಲ್ಯದ ಪರಿಸರ, ಸೊ ಎಲ್ಲೆಲ್ಲಿ ನೋಡಿದ ಕ್ಯಾರೆಕ್ಟರ್ಗಳೆಲ್ಲ ಸೇರಿಕೊಂಡು ಒಂದು ಕ್ಯಾರೆಕ್ಟ್ರ್ ಬಂತು. ಬಟ್ ಆ ಕ್ಯಾರೆಕ್ಟ್ರ್ ಎಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಅದು ಬರೆದಾದ್ಮೇಲೆ ಆಗಿದ್ದು. ಸೊ ನಾನು ಬರಿತಾ ಹೋದೆ ಅಲ್ಲೊಬ್ಬ ಕವಿ, ಆ ಕವಿಯ ಮನಸ್ಸು. ಸೊ ಇದು ಬರಿತಾ ಹೋದಾಗ ಅದಕ್ಕೆ ಆ ಫಾರಂ ಸಿಕ್ತದು, ದಕ್ಕಿದ್ದು. ನಾನು ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡಿದ್ದಲ್ಲ, ಅದು ಆಕಸ್ಮಿಕವಾಗಿ ದಕ್ಕಿದ್ದು. ಸೊ ಅದರಿಂದ ಆಕಸ್ಮಿಕವಾಗಿ ನಮಗೆ ಯಾವುದೇ ದಕ್ಕಿದ್ರೂ ಸಂತೋಷ ಆಗುತ್ತೆ. ನನಗೆ ಸ್ವಗತಗಳು ಭಾಳ ಇಷ್ಟ. ನನಗೆ ಹ್ಯಾಮ್ಲೆಟ್ನ ಸ್ವಗತ ಇರ್ಬೋದು, ಅಥವಾ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಬರುವ ಸುದೀರ್ಘವಾದ ಸ್ವಗತಗಳಿರ್ಬೋದು, ಅದೆಲ್ಲ ಓದಿದಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ನಿರ್ಮಿಸಿಕೊಳ್ಳಲಿಕ್ಕೆ, ಅಂದರೆ ಒಂದು ಕಾವ್ಯ ರೂಪದಲ್ಲಿ ಅಥವಾ ಒಂದು ಸಾಹಿತ್ಯ ರೂಪಕವಾಗಿ ತನ್ನನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸ್ವಗತಗಳಷ್ಟು ಸುಲಭವಾದ ಮತ್ತು ಪರಿಣಾಮಕಾರಿಯಾದ ಇನ್ನೊಂದು ಮಾರ್ಗ ಇಲ್ಲ ಅಂತ ಅನ್ನಿಸ್ತು. ನಮ್ಮ ಬಾಲ್ಯದಲ್ಲಿ ಕಂಡಂಥ ಪಾತ್ರಗಳು ಮತ್ತೆ ಮತ್ತೆ ಕಾಡ್ತಾ ಇರ್ತವೆ ನಮ್ಮನ್ನು. ಅದೇ ಒಂದೇ ಪಾತ್ರನೋ ಎರಡು ಪಾತ್ರನೋ ಇರುತ್ತೆ, ನಾವು ಅದನ್ನು ಬೇರೆ ಬೇರೆ ಸಿಚುವೇಷನ್ ಇಟ್ಟು ನೋಡ್ತಾ ಇರ್ತೀವಿ. ಅಂದರೆ ಒಂದು ಹೇಗೆ ಈ ದೇವರು ಭಕ್ತನನ್ನು ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತಾರಲ್ಲ ಬೇರೆ ಬೇರೆ ಥರ, ಹಾಗೆ ನಾವೊಂದು ಕ್ಯಾರೆಕ್ಟರ್ನ ಪರೀಕ್ಷೆ ಮಾಡ್ತಾ ಇರ್ತೀವಿ ಅಂತ. ಆ ಪಾತ್ರ ಈ ಸಿಚುವೇಷನ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಅಥವಾ ಇನ್ನೊಂದು ಬದುಕಿನ ಸನ್ನಿವೇಶಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ. ಹೀಗೆ ಒಂದು ಪಾತ್ರವನ್ನು ಬೇರೆ ಬೇರೆ ಸನ್ನಿವೇಶ ಇಟ್ಟು ನಾವು ನೋಡ್ತಾ ಇರ್ತೀವಿ. ಅಂದರೆ ನಮ್ಮನ್ನೇ ಬೇರೆ ಬೇರೆ ಸನ್ನಿವೇಶದಲ್ಲಿ ಇಟ್ಕೋತಾ ಇರ್ತೀವಿ. ನಮ್ಮ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ, ನಮ್ಮ ತೀವ್ರತೆಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ನಾವು ಬೇರೆ ಬೇರೆ ಸನ್ನಿವೇಶದಲ್ಲಿ ಇಟ್ಟು ನೋಡ್ತಾ ಇರ್ತೀವಿ. ಇದೊಂದು ಸಲ ಮಾತಾಡ್ತಾ ನೀವು ನಾಸ್ತಿಕರ ಅಂತ ಹೇಳೋ ಪ್ರಶ್ನೆ ಬಂತು. ನಾನು ನಾಸ್ತಿಕ ಅಲ್ಲ, ನಾನು ದೇವರನ್ನು ನಂಬಲ್ಲ, ಬಟ್ ದೇವ್ರನ್ನ ನಾನು ನಂಬಬೇಕು ಅಂತ ಹೇಳಿದೆ. ಅದು ಯಾಕೆ ಅದು ಕೇಳಿದೆ ಅಂದರೆ, ಒಂದು ಕ್ರೆಡಿಟ್ ಕಾರ್ಡ್ ತಗೊಳ್ಳೋವನಿಗೆ ಬ್ಯಾಂಕ್ ಇವನಿಗೆ ಕ್ರೆಡಿಟ್ ವರ್ದಿನೆಸ್ ಇದೆಯಾ ಅಂತ ನೋಡುತ್ತೆ. ಇವನಿಗೆ ಸಾಲ ಕೊಟ್ಟರೆ ವಾಪಸ್ ಕೊಡ್ತಾನೆ ನಾನು. ಹಾಗೆ ದೇವರು ನಿನಗೇನಾದ್ರು ಕೊಟ್ಟರೆ ನೀನು ಸದ್ಬಳಕೆ ಬಾಳ್ತೀಯ ಅಂತ ನೋಡ್ತಾನಲ್ಲ. ಆ ರೀತಿಯಲ್ಲಿ ನೀನು ದೇವರನ್ನು ನಂಬಬೇಡಿ, ದೇವರು ನಿನ್ನ ನಂಬುತ್ತಾರೆ ಬದುಕು. ಅಂದರೆ ಬೇಸಿಕಲಿ ಪ್ರೀಚಿಂಗ್ ಗುಡ್ ಲೈಫ್. ನಮ್ಮ ಮನಸ್ಸಲ್ಲಿ ಒಂದು ನಿರಾಕಾರವಾದ ಪ್ರೀತಿ ಇರುತ್ತೆ. ಆ ನಿರಾಕಾರವಾದ ಪ್ರೀತಿ ಒಂದು ಆಕಾರ ತೆಳೆದಾಗ ಯಾರೋ ಒಬ್ಬಳು ಕಾಣಿಸ್ತಾಳೆ, ಯಾರೋ ಒಬ್ಬ ಕಾಣಿಸ್ತಾನೆ, ಅಲ್ಲಿ ಪ್ರೀತಿ ಬಿಟ್ಟುತ್ತೆ. ಬಟ್ ನಮ್ಮ ಮನಸ್ಸಲ್ಲಿ ಇರುತ್ತಲ್ಲ ಒಂದು ನಿರಾಕಾರವಾದ ರೂಪು, ಆ ರೂಪಕ್ಕೆ ನಾವು ಹಲವಾರು ಗುಣಗಳನ್ನು ಆರೋಪಿಸಿರ್ತೀವಿ. ಅವಳು ಹೀಗಿರಬೇಕು, ನಮ್ಮ ತಾಯಿ ಥರ ಇರಬೇಕು, ಇನ್ಯಾರ್ದೋ ಹೆಣ್ಣನ್ನು ನೋಡಿರ್ತೀವಿ ಅವಳ ಥರ ಇರಬೇಕು ಅಂತ. ಸೊ ಅವಳಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ತುಂಬ್ತೀವಿ ಅಂದರೆ ಅವಳಿಗೆ ಬದುಕೋಕ್ಕೆ ಬಿಡಲ್ಲ. ಅನ್ಲೆಸ್ ಯು ಕಿಲ್ ದಟ್ ಇಮೇಜ್ ವಿಚ್ ಯು ಹ್ಯಾವ್ ಇನ್ ಯುವರ್ ಮೈಂಡ್, ಯು ಕ್ಯಾನ್ ಲವ್ ಯುವರ್ ವೈಫ್. ಸೊ ಆ ರೀತಿಯಲ್ಲಿ ಅಂದರೆ ಒಂದು ರೀತಿಯಲ್ಲಿ ಕಥೆಗಳು ಹೇಳ್ಕೊಟ್ಟಿದ್ದೇನೆ ಅದನ್ನು, ಅದನ್ನು ಬೇರೆ ಥರ ಹೇಳುವಂಥ ಪ್ರಯತ್ನಗಳು ಮಾಡಿದ್ದು. ಸೊ ಆಗ ನನಗೆ ಒಂದು ಪುರಾಣದ ಒಂದು ಬೇಸ್ ಇಲ್ಲದೆ ಬರೆಯೋಕ್ಕಾಗಲ್ಲ. ಅದು ನನ್ನ ಸಹಜವಾಗಿ ನಮ್ಮ ಊರಿಂದ ಬಂದಂಥ ಅನುಭವಗಳು, ನನ್ನ ಯಕ್ಷಗಾನದ ಹಿನ್ನೆಲೆ, ನಮ್ಮ ಅಣ್ಣ ಯಕ್ಷಗಾನ ಮಾಡ್ತಾಯಿದ್ದು, ಹೀಗಾಗಿ ಬೇಸಿಕಲ್ ಅದಿರುತ್ತೆ. ಈ ಹೆಂಡತಿಯನ್ನು ದ್ವೇಷಿಸೋದಿದೆಯಲ್ಲ, ಐ ಹೇಟ್ ಮೈ ವೈಫ್, ಐ ಹೇಟ್ ಮೈ ವೈಫ್ ಬಿಕಾಸ್ ಶಿ ಈಸ್ ಟೂ ಗುಡ್ ಫಾರ್ ಮೀ ಅಂತ. ಸೊ ಆ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಲವಾರು ಕಥೆಗಳಿವೆ, ಅದರಲ್ಲೂ ಮಹಾಭಾರತದ ಹಲವು ಕಥೆಗಳು ಬರ್ತವೆ. ಎಷ್ಟು ಹೆಂಡತಿ ಒಳ್ಳೆಯವಳಾಗಿರ್ತಾಳೆ ಅಂದರೆ, ಶಿ ಈಸ್ ಟೂ ಗುಡ್ ಟು ಲವ್, ಈ ಥರದ ಕಥೆಗಳಿದ್ದಾವೆ. ಆಮೇಲೆ ಎಷ್ಟೋ ಜೀವನದಲ್ಲಿ ನಾವು ನೋಡಿರ್ತೀವಿ, ಅವರು ಕೊನೆಯ ಹಂತದಲ್ಲಿ ತಮ್ಮ ದಾಂಪತ್ಯದ ಸಾರ್ಥಕತೆಯನ್ನು ಅರ್ಥ ಮಾಡ್ಕೊತಾರೆ. ಅಷ್ಟು ದಿನ ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ, ಆ ಕೊನೆಯ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಅವರಿಗೆ ಇನ್ನೊಂದೇನೋ ಸಣ್ಣ ಮಟ್ಟನ ಒಂದು ಜ್ಞಾನೋದಯ ಆಗಿರುತ್ತೆ, ಅಥವಾ ತಿಳುವಳಿಕೆ ಮೂಡಿರುತ್ತೆ. ನನಗೆ ಯಾವುದೇ ಕಥೆಯನ್ನು ನೋಡಿದ್ರೂ ಈ ಕಥೆಗೆ ಒಂದು ಬೇಸ್ ಇದೆ ಅಂತ ಗೊತ್ತಾಗುತ್ತೆ. ಈ ಕಥೆಯ ಅನ್ನು ಯಾರು ಹೇಳಿಬಿಟ್ಟಿದ್ದಾರೆ. ಸೊ ಹೇಳದಂಥ ಕಥೆಗಳೇ ಇಲ್ಲ ಜಗತ್ತಲ್ಲಿ. ಆ ಹೇಳಿದ ಕಥೆಗಳನ್ನು ನನಗೆ ಒಗ್ಗುವ ಹಾಗೆ, ನನ್ನ ಸನ್ನಿವೇಶಕ್ಕೆ ಒಗ್ಗುವ ಹಾಗೆ ಹೇಳುವುದು ಈಗಿನ ನಮ್ಮ ಕೆಲಸ ಅಂತ. ಅದು ಚರಿತ್ರೆಯಲ್ಲಿ ಬಂದಿರ್ಬೋದು ಅಥವಾ ಪುರಾಣದಲ್ಲಿ ಬಂದಿರ್ಬೋದು. ಪುರಾಣದಲ್ಲಂತೂ ಭಾಳ ಪ್ರತಿಯೊಂದು ಕಥೆಗೂ ಒಂದು ಮೂಲ ಕಾಣಿಸ್ತಾ ಹೋಗುತ್ತೆ ನಮಗೆ. ಅಂದರೆ ಈ ಮನುಷ್ಯನ ಯಾತನೆಗಳು ಮತ್ತು ಸಂತೋಷಗಳು ಆ ಕಾಲದಿಂದ ಒಂದೇ, ಅದನ್ನು ಅವನು ಬೇರೆ ಬೇರೆ ಥರ ಹೇಳ್ತಾ ಹೋಗ್ತಾನೆ. ಕೆಲವು ಕಡೆ ಅದನ್ನು ಉಪದೇಶದ ಥರ ಹೇಳ್ತಾನೆ, ಕೆಲವು ಎಚ್ಚರಿಕೆ ಥರ ಹೇಳ್ತಾನೆ, ಕೆಲವು ಕಡೆ ಒಂದು ಸಮಾಧಾನದ ಥರ ಹೇಳ್ತಾನೆ, ಹೀಗೆ ಹೇಳ್ತಾ ಬರ್ತಾರೆ. ಹೇಳಿ, ಇಫ್ ಯು ಟೇಕ್ ಟಾಲ್ಸ್ಟಾಯ್ ಆಲ್ಸೋ, ಟಾಲ್ಸ್ಟಾಯ್ ಈಸ್ ಟಾಕಿಂಗ್ ಅಬೌಟ್ ದಿ ಈವಿಲ್, ಗುಡ್ ಆ್ಯಂಡ್ ಈವಿಲ್. ದಾಸ್ತವಸ್ಕಿದವನರು ಅವನು ಅದೇ ಹೇಳೋದು, ಕುವೆಂಪು ತಗೊಂಡ್ರು ಅದೇ ಹೇಳೋದು. ಆದರೆ ಅವರು ತಮ್ಮ ಸನ್ನಿವೇಶದ ಪಾತ್ರಗಳನ್ನ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಸೊ ಹೀಗಾಗಿ ಆ ಒಂದು ನಾನು ಯಾವಾಗಲೂ ನಂಬೋದೇನೆಂದರೆ, ಪೂರ್ವ ಸೂರ್ಯಗಳಿಗೆ ನಮಸ್ಕಾರ.
ಮಾಡ್ತೀವಿ ಯಾರು? ಅವರದ್ದ ಒಂದು ಸಣ್ಣ ಭಾಗವನ್ನು, ಈ ಅಪ್ಪನ ಆಸ್ತಿಯನ್ನು ಅಥವಾ ತಾತನ ಆಸ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಿದೆಯಲ್ಲ, ಅಷ್ಟು ಕೆಲಸ ಮಾಡಿದ್ರೆ ಸಾಕು. ಅವ್ರ ತೋಟಕ್ಕೆ ಅವರು ನೆಟ್ಟ ಮರಕ್ಕೆ ಎರಡು ಕೂಡ ನೀರು ಹಾಕುವ ಕೆಲಸವನ್ನು ಮಾತ್ರ ನಾವು ಮಾಡಬೇಕು, ನಾನು ಮಾಡಬೇಕು ಅಂತ ನನಗೆ ಅನಿಸೋದು. ಸೊ ಅದನ್ನು ಮಾಡ್ತಾಯಿದ್ದೀನಿ. ನನಗೆ ಒಂದು ಅನಿಸೋದು ಏನಂದರೆ, ನಾವು ಒಂದು ಪಾತ್ರದ ಜೊತೆ ಒಡನಾಡಿರ್ತೀವಿ, ಅದನ್ನು ಬರೀಲಿಕ್ಕೆ ಕೂತಾಗ ನಮ್ಮ ಎಲಿಮೆಂಟ್ ಸ್ವಲ್ಪ ಸೇರಿ, ಆ ಪಾತ್ರದ ಎಲಿಮೆಂಟ್ ಸ್ವಲ್ಪ ಸೇರಿ, ನಾವು ಗೊತ್ತಿದ್ದ ಇನ್ಯಾರ ಸೇರಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ, ಅದು ನಮ್ಮ ನಡೆಸ್ಕೊಂಡು ಹೋಗುತ್ತೆ ಅಂತ. ಸೋಲಿ ಹೋಗ್ಬಿಟ್ಟು ಯಾರ್ದೋ ಕೈ ಹಿಡ್ಕೊಂಡಂಗೆ ಅದು, ಅವ್ನು ನಡ್ಕೊಂಡು ಹೋಗ್ತೀನಿ, ನಾವು ನಡ್ಸ್ಕೊಂಡು ಹೋಗ್ತಾನೆ ಆಮೇಲೆ. ಸೊ ಆ ರೀತಿಯಲ್ಲಿ ಅಂದರೆ ನನಗೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂದರೆ, ನಾನು ಯಾರಿಗಾದ್ರೂ ಕತೆ ಹೇಳಿಬಿಟ್ರೆ, ಈಗ ಒಂದು ಕತೆ ನನ್ನ ಮುಂದಿನ ಕತೆ ಇದು ಅಂತ ಹೇಳಿಬಿಟ್ರೆ ಬರೆಯಲ್ಲ ನಾನು, ಹಾಗೆ ಗೊತ್ತಾದ್ಮೇಲೆ ಯಾಕೆ ಬರೀಬೇಕು ಅಂತ. ಸೊ ನಾನು ನನಗೆ ಓದ್ಕೊಳ್ಳೋಕೆ ಬರೀತೀನಿ ಅಂತ ಅನಿಸುತ್ತೆ ಎಷ್ಟೋ ಸಲ. ನನ್ನ ಹತ್ರ ಒಂದು 200 ಪುಟದ ಒಂದು 60-70 ಪುಸ್ತಕ ಇದೆ, ಕತೆ ಬರೆದಿಟ್ಟಿರೋದು, ಪ್ರಿಂಟ್ ಮಾಡಿಲ್ಲ ಅದನ್ನ. ಆಮೇಲೆ ಕೂತ್ಕೊಂಡು ಅನುವಾದಗಳು ಮಾಡೋದು, ಯಾವುದೇ ಒಂದು ಕಾದಂಬರಿ ಸಿಕ್ಕಿದ್ರು ಕೂತ್ಕೊಂಡು ಅನುವಾದ ಮಾಡೋದು, ಹಿಂಗೆ ಖುಷಿಗೆ ಮಾಡ್ತಾ ಹೋಗ್ತೀವಿ. ನಾವು ಎಷ್ಟು ಅನುವಾದ ಮಾಡಿದ್ದೀವಿ ನನಗೆ ಗೊತ್ತಿಲ್ಲ. ಸಿಕ್ಕಿದ್ದಲ್ಲ ಅನುವಾದ ಅಂದರೆ, ಅನುವಾದ ಮಾಡೋದ್ರಿಂದ ನಮ್ಮ ಭಾಷೆ ಬೆಳೀತಾ ಹೋಯಿತು. ಪತ್ರಿಕೋದ್ಯಮ ಅಂತ ಹೇಳೋದು ಲೇಖಕರನ್ನು ಸಾಯಿಸುವಂಥ ಒಂದು ಏನು ಕರ್ಮಶಾಲೆ ಅದು. ಅನಂತಮೂರ್ತಿ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ನೀನು ಬ್ಯಾಂಕಲ್ಲಿದ್ದರೆ ಜಾಸ್ತಿ ಕತೆ ಬರೆಯೋಕ್ಕಾಗತ್ತೆ, ಬಟ್ ನೀನು ಟೀಚರ್ ಆದರೆ ಅಷ್ಟು ಬರೆಯೋಕ್ಕಾಗಲ್ಲ. ಯಾರು ನಿತ್ಯ ಅಡುಗೆ ಮನೆಯ ಸಾಹಸದಲ್ಲಿರ್ತಾರೋ ಅವರಿಗೆ ತಿನ್ನುವ ರುಚಿ ಇರಲ್ಲ ಅಂತ. ಪತ್ರಿಕೆಗಳಲ್ಲಿ ಅಕ್ಷರಗಳ ಜೊತೆ ಇದ್ದು ಕತೆ ಬರೆಯೋದು ಸ್ವಲ್ಪ ಕಷ್ಟನೇ. ದಿನ ಏನೋ ಬರಿತಾ ಇರ್ತೀವಲ್ಲ, ಯು ಆರ್ ಎಕ್ಸ್ಪ್ರೆಸಿಂಗ್ ಯುವರ್ ಸೆಲ್ಫ್ ಸಮ್ ಹೌ ಇನ್ ಸಮ್ ಫಾರಮ್, ಬಟ್ ಕತೆನೇ ಬರಿಬೇಕು ಅಂತ ಒಂದು ಅಟ್ಟಗಡ್ಡೆ ಬರೆಯೋದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಐ ರೋಟ್ ರಿಯಲಿ ಗುಡ್ ನಂಬರ್ ಆಫ್ ಸ್ಟಾಫ್.